ನಮಸ್ಕಾರ. ಆಯುಶ್ಚೇತನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಡಾಕ್ಟರ್ ಸುಮನ ಭಟ್, ಆಯುರ್ವೇದ ತಜ್ಞ ವೈದ್ಯೆ, ಯೋಜನಾ ಆಯುರ್ವೇದ ಪಂಚಕರ್ಮ ಆಸ್ಪತ್ರೆ, ಅವರ್ಸ. ನಮ್ಮ ಈ ಸರಣಿಯಲ್ಲಿ ನಾವು ಆಯುರ್ವೇದದ ಪ್ರಕಾರ ಹೇಳಿದಂತಹ ದೇಹ ರಚನೆ, ಅದರ ಆರೋಗ್ಯ ಹಾಗೂ ಅದನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಕೆಲವು ಸಲಹೆ ಸೂಚನೆಗಳನ್ನು ನೋಡ್ತಾ ಹೋಗೋಣ. ಇವತ್ತು ನಾನು ನಮ್ಮ ಆಸ್ಪತ್ರೆಯಲ್ಲಿ ನೀಡಲಾಗುವಂತಹ ಆರ್ಥ್ರೈಟಿಸ್ಸಿನ ಬಗ್ಗೆಯ ಚಿಕಿತ್ಸೆಯ ಒಂದು ಮಾಹಿತಿಯನ್ನು ತಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ಮುಂಚೆ ಪ್ರಸಾರ ಆದಂತಹ ಆರ್ಥ್ರೈಟಿಸ್ ಅಥವಾ ಸಂಧಿವಾತದ ಒಂದು ಎಪಿಸೋಡನ್ನು ನೋಡಿಕೊಂಡು ಅದರ ಬಗ್ಗೆನ ಹೆಚ್ಚಿನ ಮಾಹಿತಿಗಾಗಿ, ಚಿಕಿತ್ಸೆಯ ಬಗ್ಗೆನ ಹೆಚ್ಚಿನ ಮಾಹಿತಿಗಾಗಿ ನಮಗೆ ಎನ್ಕ್ವೈರೀಸ್ ಬರ್ತಾ ಇತ್ತು. ಹಾಗಾಗಿ ಆ ಒಂದು ವಿಷಯವನ್ನು ಕೂಲಂಕುಷವಾಗಿ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಬಯಸ್ತೇನೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಸಂಧಿವಾತ ಅಂತಂದರೆ ನಮಗೆ ಮೂಳೆ ಸವಕಳಿಯಾಗಿರುತ್ತೆ. ಮೂಳೆ ಸವಕಳಿಯ ಜೊತೆಗೆ ಅಲ್ಲಿ ಸೈನೋವಿಯಲ್ ಫ್ಲೂಯಿಡ್ ಅನ್ನುವಂತಹ ಒಂದು ಗ್ರೀಸಿ ಮಟೀರಿಯಲಿನ ಒಂದು ಕೊರತೆಯಿಂದಾಗಿ ಮೂಳೆಯಿಂದ ಮೂಳೆಗೆ ತಿಕ್ಕಾಟ ನಡೆದು ನರಗಳ ಒಂದು ಎಕ್ಸ್ಪೋಸ್ ಆಗಿ ನಮಗೆ ನೋವು ಹೆಚ್ಚಾಗುವಂಥದ್ದು. ಜೊತೆಗೆ ಓವರ್ ವೆಯ್ಟ್ ಅಂತಂದರೆ ನಿಮ್ಮ ಒಂದು ದೇಹದ ಎತ್ತರಕ್ಕೆ ಬೇಕಾದಂತಹ ತೂಕದಕ್ಕಿಂತಲೂ ಹೆಚ್ಚಿನ ತೂಕವು ಇರುವುದು ಕೂಡ ನಮ್ಮ ಆರ್ಥ್ರೈಟಿಸ್ಸಿನ ಒಂದು ನೋವನ್ನು ಹೆಚ್ಚು ಮಾಡಲಿಕ್ಕೆ ಕಾರಣ ಆಗತ್ತೆ. ಹಾಗೂ ವಿಶೇಷವಾಗಿ ಹೆಂಗಸರಲ್ಲಿ ಮೆನೋಪಾಸ್ ಆದ ನಂತರ, ಮುಟ್ಟು ನಿಂತ ನಂತರ ಕ್ಯಾಲ್ಶಿಯಂನ ಕೊರತೆಯಿಂದಾಗಿ ಏನು ನಮ್ಮ ಸಂಧಿ ಸವಕಳಿ ಇದೆ ಅದು ಎಕ್ಸಲರೇಟ್ ಆಗಲಿಕ್ಕೆ, ಫಾಸ್ಟಾಗಿ ಸವಕಳಿ ಆಗಲಿಕ್ಕೆ ಶುರುವಾಗತ್ತೆ. ಸೊ ಇದೆಲ್ಲದನ್ನು ನಾವು ನೋಡಿಕೊಂಡು ಪ್ರತಿಯೊಬ್ಬ ಒಂದು ವ್ಯಕ್ತಿಯ ಅನುಗುಣವಾಗಿ ನಾವು ಚಿಕಿತ್ಸೆಯನ್ನು ಕಸ್ಟಮೈಸ್ಡ್ ರೀತಿಯಲ್ಲಿ ಪ್ಲ್ಯಾನ್ ಮಾಡ್ತೇವೆ. ಯಾವ ಯಾವ ಸ್ಟೇಜಲ್ಲಿ ನಾವು ಚಿಕಿತ್ಸೆಯನ್ನು ಮಾಡ್ತೇವೆ ಅನ್ನೋದನ್ನು ನಾನಿಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಮೊದಲಿಗೆ ಮಾಡುವಂಥದ್ದು ಜಲೌಕಾಚರಣ ಅಥವಾ ರಕ್ತಮೋಕ್ಷಣ ಅನ್ನುವಂತಹ ಚಿಕಿತ್ಸೆ. ಇಲ್ಲಿ ಏನು ಮಾಡ್ತೇವೆ, ಈ ಚಿಕಿತ್ಸೆಯಲ್ಲಿ ನಾವು ನೋವಿರುವಂತಹ ಮಂಡಿಗೆ ಒಂದು ಅಥವಾ ಎರಡು ಮಂಡಿ ಎಷ್ಟೇ ಇದ್ರೂ ನೋವಿರುವಂತಹ ಮಂಡಿಗೆ ನಾವು ಜಲೌಕ ಅಥವಾ ಸಾಮಾನ್ಯವಾದ ಒಂದು ನಮ್ಮ ಭಾಷೆಯಲ್ಲಿ ಆಡು ಭಾಷೆಯಲ್ಲಿ ಜವಳೆ ಅಂತ ಕರಿತೇವೆ, ಆ ಲೀಚ್ ಥೆರಪಿಯನ್ನು ನಾವು ಮಾಡ್ತೇವೆ. ಲೀಚ್ ಥೆರಪಿಯಿಂದ ಏನಾಗುತ್ತೆ, ನಮ್ಮ ಒಂದು ಆ ನೀ ಪಾರ್ಟಿನ ಒಂದು ಸರ್ಕ್ಯುಲೇಷನ್ ಇದೆ, ಸರ್ಕ್ಯುಲೇಷನ್ ಇಂಪ್ರೂವ್ ಆಗಿಬಿಟ್ಟು ಸರಿಯಾಗಿರುವಂತಹ ಕ್ಯಾಲ್ಶಿಯಮ್ ಇರಬಹುದು ಮುಂತಾದ ನ್ಯೂಟ್ರಿಷನ್ನು ನಮಗೆ ಆ ಸ್ಪೆಸಿಫಿಕ್ ಆದಂತಹ ಜಾಗಕ್ಕೆ ಸಿಗಲಿಕ್ಕೆ ಹೆಲ್ಪ್ ಆಗುತ್ತೆ. ಅದರ ಜೊತೆಗೆ ನಮಗೆ ಆ ತಿಕ್ಕಾಟದಿಂದಾಗಿ ಏನು ಮೂಳೆಗಳಲ್ಲಿ ನಮಗೆ ನೋವಾಗಿರುತ್ತೆ, ಗಾಯ ಆಗಿರುತ್ತೆ, ಅವೆಲ್ಲದನ್ನು ಕ್ವಿಕ್ ಆಗಿ ಹೀಲ್ ಆಗಲಿಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ನಾವು ಕಂಡುಕೊಂಡಿರೋದೇನು ಅಂತಂದರೆ, ಒಂದು ಲೀಚ್ ಥೆರಪಿ ಆದ ತಕ್ಷಣವೇ ನೋವು ಹಾಗೂ ಸ್ಟಿಫ್ನೆಸ್ ಏನಿದೆ, ಮಡಚಲಿಕ್ಕೆ ಆಗದೆ ಇರುವಂಥದ್ದು ಮುಂತಾದ ಸ್ಟಿಫ್ನೆಸ್ ಏನಿದೆ ಅದು ಎಷ್ಟೋ ಮಟ್ಟಿಗೆ ಕಡಿಮೆ ಆಗಿಬಿಡತ್ತೆ. ಈ ಲೀಚ್ ಥೆರಪಿ ಆದ ಮೇಲೆ ನಾವು ನೆಕ್ಸ್ಟ್ ಶುರು ಮಾಡುವಂಥದ್ದು ಜಾನುಬಸ್ತಿ, ಪತ್ರಪಿಂಡ ಸ್ವೇದ ಅಥವಾ ಚೂರ್ಣಪಿಂಡ ಸ್ವೇದ ಅಥವಾ ಷಷ್ಟಿಕ ಶಾಲಿ ಪಿಂಡ ಸ್ವೇದ. ಯಾವ ಗ್ರೇಡಲ್ಲಿ ನಮಗೆ ಸವಕಳಿ ಇದೆ, ಎಷ್ಟು ಸವಕಳಿ ಇದೆ ಹಾಗೂ ಏಜು ಎಷ್ಟು ನರಿಷ್ಮೆಂಟ್ ಬೇಕಾಗಿದೆ ಅನ್ನೋದ್ರ ಮೇಲೆ ನಾವು ಈ ಮೂರರಲ್ಲಿ ಯಾವುದನ್ನು ಚೂಸ್ ಮಾಡ್ಕೋತೀವಿ ಅನ್ನೋದು ಡಿಪೆಂಡೆಂಟ್ ಆಗುತ್ತೆ. ಸೊ ಈ ಷಷ್ಟಿಕ ಶಾಲಿ ಪಿಂಡ ಸ್ವೇದ ಅಥವಾ ಚೂರ್ಣಪಿಂಡ ಸ್ವೇದ ಅಥವಾ ಪತ್ರಪಿಂಡ ಸ್ವೇದದಿಂದ ಏನಾಗುತ್ತೆ, ಲೋಕಲ್ಲಾಗಿ ಏನು ಇನ್ಫ್ಲಮೇಷನ್ ಇದೆ ಅಥವಾ ಲೋಕಲ್ಲಾಗಿ ಏನು ನಮಗೆ ಅಲ್ಲಿ ಒಳಗೆ ತಿಕ್ಕಾಟದಿಂದಾಗಿ ಏನು ಊತ ಬಂದಿದೆ ಅಂತ ನಾವೇನು ಹೇಳ್ತೇವೆ, ಆ ಊತ ಬಂದಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಚಿಕಿತ್ಸೆಯ ಮೂರನೇ ಅಥವಾ ಐದನೇ ದಿನದ ಒಳಗಡೆಯಾಗಿ ನಮಗೆ ಏನು ಸ್ವೆಲ್ಲಿಂಗ್ ಇದೆ ಅಥವಾ ಎಕ್ಸಸ್ ಆದಂತಹ ಪೇಯ್ನ್ ಇದೆ ಅದೆಲ್ಲ ಕಡಿಮೆಯಾಗಿ ಆ ಒಂದು ಪರ್ಟಿಕ್ಯುಲರ್ ನೀ ಜಾಯಿಂಟ್ ಏನಿದೆ ಅದು ಹಗುರ ಆಗುತ್ತೆ ಹಾಗೂ ಇಡೀ ಶರೀರವು ಲಘುವಾಗುತ್ತೆ, ದೇಹವು ತುಂಬ ಲಘುವಾಗಿ ಎನರ್ಜೆಟಿಕ್ ಆಗಿ ಫೀಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೋವಿಂದಾಗಿ ನಿದ್ರೆಯ ಕೊರತೆ ಇರುವಂಥವರು, ನೋವಿಂದಾಗಿ ಓಡಾಡಲಿಕ್ಕೆ ತೊಂದರೆ ಪಡುವಂಥವರು ಸಾಮಾನ್ಯವಾಗಿ 3-5 ದಿನ ಅನ್ನುವಷ್ಟರಲ್ಲಿ ಆರಾಮವಾಗಿ ಯಾರ ಸಹಾಯ ಇಲ್ಲದೆ ಓಡಾಡಲಿಕ್ಕೆ ಶುರು ಮಾಡ್ತಾರೆ, ಆರಾಮಾಗಿ ಕಾಲನ್ನು ಫ್ಲೆಕ್ಸ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆದರೆ ನಾವು
ಚಿಕಿತ್ಸೆ ಮುಗಿದು ಒಂದು 15 ರಿಂದ 1 ತಿಂಗಳವರೆಗೆ ಆ ಜಾಯಿಂಟಿಗೆ ಹೀಲ್ ಆಗಲಿಕ್ಕೆ ಬೇಕಾದಂತಹ ಒಂದು ವಿಶ್ರಾಮವನ್ನು ಕೊಡಬೇಕಾಗಿ ಹೇಳ್ತೇವೆ. ಹಾಗಾಗಿ ನೋವು ಕಡಿಮೆ ಆಗಿದೆ ಅಂದ್ಕೊಂಡು ಓವರ್ ಆಗಿ ವಾಕಿಂಗ್ ಮಾಡುವುದು, ಒಂದೇ ಸರ್ತಿ ಓವರ್ ಎಕ್ಸಸೈಸ್ ಮಾಡುವುದು ನಮ್ಮ ನೀ ಜಾಯಿಂಟಿನ ಒಂದು ಏನು ಹೀಲಿಂಗ್ ಪ್ರೋಸೆಸ್ ಇದೆ ಅದನ್ನು ಸ್ಲೋ ಡೌನ್ ಮಾಡುತ್ತೆ. ಹಾಗಾಗಿ ಈ ಟೈಮಲ್ಲಿ ನೋವು ಕಡಿಮೆ ಇದ್ರೂ ಕೂಡ ನಾವು ಅವರಿಗೆ ಎಕ್ಸಸೈಸ್ ಮಾಡುವಂಥದ್ದಾಗಲಿ, ವಾಕಿಂಗ್ ಮಾಡುವುದಂತಾಗಲಿ ಆ ಬಗ್ಗೆ ಒಂದು ಪ್ರೋತ್ಸಾಹವನ್ನು ಕೊಡುವುದಿಲ್ಲ. ಇನ್ನು ಮುಖ್ಯವಾಗಿ ಇಲ್ಲಿ ನಮಗೆ ಬೇಕಾಗಿರುವಂಥದ್ದು ಅಥವಾ ಮಾಡಬೇಕಾಗಿರುವಂಥದ್ದು ಬಸ್ತಿ ಚಿಕಿತ್ಸೆ. ಬಸ್ತಿಯು ಪಂಚಕರ್ಮ ಚಿಕಿತ್ಸೆಯಲ್ಲಿ ಒಂದಾದಂತಹ ಚಿಕಿತ್ಸೆ. ಬಸ್ತಿ ಚಿಕಿತ್ಸೆ ಅಂದರೆ ನಾವು ಎನಿಮಾ ಥೆರಪಿ ಅಂತ ಕರಿತೇವೆ, ಅಂದರೆ ಗುದಮಾರ್ಧದ ಮೂಲಕ ನಾವು ಮೆಡಿಸಿನನ್ನು ಹಾಕುವಂಥದ್ದು. ಈ ತರಹ ಒಂದು ಬಸ್ತಿ ಥೆರಪಿಯಲ್ಲಿ ಯೂಶ್ವಲಿ 2 ತರಹದ ಔಷಧಿಗಳನ್ನು ನಾವು ಹಾಕ್ತೇವೆ. ಒಂದು ತುಪ್ಪ ಅಥವಾ ಎಣ್ಣೆಯಿಂದ ಮಾಡಿದಂತಹ ಔಷಧಿ, ಹಾಗೂ ಕಷಾಯದಿಂದ ಮಾಡಿದಂತಹ ಔಷಧಿ. ಔಷಧಿಯನ್ನು ನಾವು ಪಿಕ್ ಮಾಡುವುದು ಅಥವಾ ಚೂಸ್ ಮಾಡುವುದು ಇಂಡಿವಿಜುವಲ್ ಪರ್ಸನ್ ಮೇಲೆ ಹೋಗ್ತದೆ. ನಮ್ಮ ಯೋಜನಾ ಆಯುರ್ವೇದದ ಕಾನ್ಸೆಪ್ಟ್ ಆಗಿರುವಂತಹ ಕಸ್ಟಮೈಸೇಷನ್ ಆಫ್ ಮೆಡಿಸಿನ್, ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಬೇರೆ, ಹಾಗೆಯೇ ಪ್ರತಿಯೊಬ್ಬ ವ್ಯಕ್ತಿಗೆ ಉಪಯೋಗಿಸುವಂತಹ ಔಷಧಿಯೂ ಕೂಡ ಬೇರೆ ಬೇರೆ. ಹಾಗಾಗಿ ಪ್ರತಿಯೊಬ್ಬ ಒಂದು ಇಂಡಿವಿಜುವಲ್ ವ್ಯಕ್ತಿಯ ಒಂದು ಪ್ರಕೃತಿಗೆ ಅನುಸಾರವಾಗಿ, ಅವನಿಗೆ ಆಗಿರುವ ತೊಂದರೆಗೆ ಅನುಸಾರವಾಗಿ ನಾವು ಔಷಧಿಯನ್ನು ಸೆಲೆಕ್ಟ್ ಮಾಡಿ ಎನಿಮಾ ಥೆರಪಿಯನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಸೊ ಈ ಎನಿಮಾ ಥೆರಪಿ ಏನಾಗುತ್ತೆ ಅಂತಂದರೆ, ನಮ್ಮ ಇಂಟಸ್ಟೈನ್ಸಲ್ಲಿ ಇರುವಂತಹ ಒಂದು ಒಳ್ಳೆಯ, ನಮ್ಮ ಇಂಟಸ್ಟೈನ್ಸ್ ಇರುವುದೇ ರೀಅಬ್ಸಾರ್ಬ್ ಮಾಡಲಿಕ್ಕೆ. ಸೊ ನಾವು ಇಲ್ಲಿ ಇಂಟಸ್ಟೈನ್ಸಿನ ಒಂದು ಕೊನೆಯ ಭಾಗದಲ್ಲಿ ಎನಿಮಾ ಕೊಡುವುದರಿಂದ ಇಲ್ಲಿ ಅಬ್ಸಾರ್ಪ್ಷನ್ ಪವರ್ ತುಂಬ ಚೆನ್ನಾಗಿರುತ್ತೆ. ಸೊ ಆ ಮೆಡಿಸಿನ್ ನಾವೇನು ಕೊಡ್ತೇವೆ ಎನಿಮಾದಲ್ಲಿ, ಅದು ಡೈರೆಕ್ಟಾಗಿ ರಕ್ತದಲ್ಲಿ ಅಬ್ಸಾರ್ಬ್ ಆಗಿ ತುಂಬ ಶೀಘ್ರವಾಗಿ ಬೇಗದಲ್ಲಿ ನಮಗೆ ರಿಸಲ್ಟ್ ಕೊಡಲಿಕ್ಕೆ ಶುರು ಮಾಡುತ್ತೆ. ಈ ಎಲ್ಲ ಚಿಕಿತ್ಸೆಯು ಸೇರಿ ಆಗುವ ಒಟ್ಟು ಪ್ರಯೋಜನ ಏನು ಅಂತಂದರೆ, ಒಂದು ಆ ಸ್ಪೆಸಿಫಿಕ್ ಆದಂತಹ ಲೋಕಲೈಸ್ಡ್ ಇರುವಂತಹ ಉರಿಯೂತವು ಕಡಿಮೆ ಆಗುತ್ತೆ, ಅಂದರೆ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ. ನಿಧಾನವಾಗಿ ಸೈನೋವಿಯಲ್ ಫ್ಲೂಯಿಡ್ ರೀಜನರೇಟ್ ಆಗಿ ಆ ಗ್ರೀಸಿಂಗ್ ಎಫೆಕ್ಟು ಆಗಲಿಕ್ಕೆ ಶುರುವಾಗುತ್ತೆ. ದೇಹದ ತೂಕ ಒಂದು ಹಂತಕ್ಕೆ ಒಂದು ಕಂಟ್ರೋಲ್ ಆಗಿಬಿಟ್ಟು ಇಡೀ ದೇಹವು ಹಗುರವಾಗಿ ಫೀಲ್ ಆಗಿ, ಒಂದು ನಮ್ಮ ಇಂಟರ್ನಲ್ ಆರ್ಗನ್ಸ್ ಏನಿದೆ, ಬರೇ ನಮ್ಮ ಸ್ಪೆಸಿಫಿಕ್ ಆದಂಥ ಜಾಯಿಂಟ್ ಅಷ್ಟೇ ಅಲ್ಲ, ನಮ್ಮ ಇಂಟರ್ನಲ್ ಆರ್ಗನ್ಸ್ ಆದಂತಹ ಮಿದುಳು, ಹೃದಯ, ಹೊಟ್ಟೆ, ಲಿವರು, ಕಿಡ್ನಿ ಮುಂತಾದಂತಹ ಎಲ್ಲ ಇಂಪಾರ್ಟೆಂಟ್ ಅಂಗಾಂಗಗಳು ನಮಗೆ ರೆಜುವಿನೇಟ್ ಆಗುತ್ತೆ, ಅಂತಂದರೆ ಏಜ್ ರಿವರ್ಸಲ್ ಆಗುತ್ತೆ. ಒಂದು ರಿಫ್ರೆಶಿಂಗ್ ಒಂದು ಎಫೆಕ್ಟು ಒಂದು ನಮ್ಮ ಇಂಟರ್ನಲ್ ಆರ್ಗನ್ಸಿಗೆ ಸಿಗುತ್ತೆ. ಅದರಿಂದಾಗಿ ಏನು ಏಜಿಂಗ್ ಪ್ರೋಸೆಸ್ ಇದೆ ಅಥವಾ ಡಿಜೆನರೇಟಿವ್ ಪ್ರೋಸೆಸ್ ಇದೆ ಅದು ಸ್ಲೋ ಡೌನ್ ಆಗುತ್ತೆ. ಸೊ ಮುಂದೆ ಈಗ ಆಲ್ರೆಡಿ ಆದಂತಹ ಸವಕಳಿ ಒಂದು ಕಡೆ ಆದರೆ, ಮುಂದೆ ಆಗಬಹುದಾದಂತಹ ಸವಕಳಿ ಒಂದು ಕಡೆ ಆದ ಹಾಗೆ, ಆ ಮುಂದೆ ಆಗಬಹುದಾದಂತಹ ಸವಕಳಿಯನ್ನು ಈ ಬಸ್ತಿ ಚಿಕಿತ್ಸೆಯು ಸ್ಲೋ ಡೌನ್ ಮಾಡಿಕೊಡತ್ತೆ. ಹೀಗೆ ಈ ಒಂದು ಪಂಚಕರ್ಮವು ಸಾರ್ವದೈಹಿಕವಾಗಿ ನಮಗೆ ಬಹಳವಾಗಿ ಒಂದು ಪ್ರಯೋಜನಕಾರಿಯಾಗತ್ತೆ. ಇಲ್ಲಿ ನಾನು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡೋದೇನು ಅಂತಂದರೆ, ನಮ್ಮ ಆಯುರ್ವೇದದಲ್ಲಿ ಟಾರ್ಗೆಟೆಡ್ ಮೆಡಿಸಿನ್ಸ್ ಅಂತ ಇಲ್ಲ. ಅಂತಂದರೆ ನೋವಿಗೆ ಕೊಟ್ಟರೆ ನೋವು ಮಾತ್ರ ಕಡಿಮೆ ಆಗುವಂಥದ್ದು, ಆ್ಯಸಿಡಿಟಿಗೆ ಕೊಟ್ಟರೆ ಆ್ಯಸಿಡಿಟಿ ಮಾತ್ರ ಕಡಿಮೆ ಆಗುವಂಥದ್ದು, ಆ ತರಹ ಮೆಡಿಸಿನ್ಸ್ ಇಲ್ಲ. ನಮ್ಮ ಔಷಧಿಯು ಸಾರ್ವದೈಹಿಕವಾಗಿ ಅದರ ಒಂದು ರಿಸಲ್ಟ್ಸನ್ನು ತೋರಿಸ್ತಾ ಹೋಗುತ್ತೆ. ಎಲ್ಲೆಲ್ಲಿ ಆ ಮೆಡಿಸಿನ್ನ ಅವಶ್ಯಕತೆ ಇದೆಯೋ ಅಲ್ಲೆಲ್ಲ ಅದು ಕೆಲಸ ಮಾಡಿ ಎಲ್ಲ ಒಂದು ತೊಂದರೆಗಳನ್ನು ಎಲ್ಲ ಸಿಸ್ಟಮ್ಗಳಲ್ಲಿ ಸರಿ ಮಾಡ್ತಾ ಬರುತ್ತೆ. ಸೊ ನಾವು ಇಲ್ಲಿ ಆರ್ಥೈಟಿಸಿಗೆ ಅಂತ ಟ್ರೀಟ್ಮೆಂಟ್ ಕೊಟ್ಟರೂ ಎಷ್ಟೋ ಜನಕ್ಕೆ ಡಯಾಬಿಟಿಸ್ ರಿವರ್ಸಲ್ ಆಗುತ್ತೆ, ಹೈಪರ್ ಟೆನ್ಷನ್ ರಿವರ್ಸಲ್ ಆಗುತ್ತೆ, ಯೂರಿಕ್ ಆ್ಯಸಿಡ್, ಯೂರಿಯಾ, ಕ್ರಿಯಾಟಿನಿನ್ ಎಲ್ಲ ಹೆಚ್ಚಿಗೆ ಇದ್ದರೆ ಅದರ ಒಂದು ಏನು ಇದಿದೆ ಲ್ಯಾಬೊರೇಟ್ರಿ ವ್ಯಾಲ್ಯೂಸ್ ಇದೆ ಅದು ಕಡಿಮೆ ಆಗ್ತಾ ಬರುತ್ತೆ. ಮಯಾಲ್ಜಿ ಅಂದರೆ ಜನರಲ್ ಬಾಡಿ ವೀಕ್ನೆಸ್ ಇರುತ್ತೆ, ಇಡೀ ದೇಹದ ಅಂಗಾಂಗಗಳು ನೋವು ಬರ್ತಾ ಇರುತ್ತೆ, ನಿದ್ರೆ ಮಾಡಲಿಕ್ಕೆ ತೊಂದರೆ ಬರ್ತಾ ಇರುತ್ತೆ, ನಿದ್ರೆ ಬರೋದಿಲ್ಲ ಅನ್ನುವಂತಹ ಒಂದು ಕಂಪ್ಲೇಂಟ್ ಇರುತ್ತೆ. ಈ ತರಹ ಕೊಡುವುದು ಒಂದು ವಿಷಯಕ್ಕೆ ಚಿಕಿತ್ಸೆ ಆದ್ರೂ ಉಪಯೋಗ ಮಾತ್ರ ಇಡೀ ದೇಹವು ಪಡ್ಕೊಳ್ಳುತ್ತೆ. ಹಾಗೆಯೇ
ಈ ಚಿಕಿತ್ಸೆ ಟೈಮಲ್ಲಿ ರೆಸ್ಟು ಹಾಗೂ ನಾವು ತೆಗೆದುಕೊಳ್ಳುವಂತಹ ಒಂದು ಪಥ್ಯಾಹಾರ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಾವು ಸಾಮಾನ್ಯವಾಗಿ ತುಂಬ ದೂರದಿಂದ ಬರುವಂಥವರಿಗೆಲ್ಲ ಇಲ್ಲೇ ಉಳ್ಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇವೆ. ಅದನ್ನು ಸುಮಾರು ಜನ ಉಪಯೋಗ ಕೂಡ ಪಡ್ಕೊಂಡು ಒಳ್ಳೆಯ ಲಾಭ ಪಡ್ಕೊಂಡು ಒಳ್ಳೆಯ ರಿಸಲ್ಟ್ಸನ್ನು ಕಂಡುಕೊಂಡು ಹೋಗಿದ್ದಾರೆ. ಮತ್ತು ಇದಿಷ್ಟು ಈ ಒಂದು ನಮ್ಮ ಚಿಕಿತ್ಸೆಯ ವಿಧಾನ. ಈ ಚಿಕಿತ್ಸೆ ಬಸ್ತಿ ಚಿಕಿತ್ಸೆ, ಜಾನು ಬಸ್ತಿ ಹಾಗೂ ಏನು ನಾನು ಜವಳೆ ಅಂತಾನೆ ಹೇಳಿದೆ, ಇದು ಒಟ್ಟು ಒಂದು 8-10 ದಿನದ ಚಿಕಿತ್ಸೆಯಾಗಿರುತ್ತೆ. ಒಂದು ಸಲ ಈ ಚಿಕಿತ್ಸೆಯನ್ನು ಶುರು ಮಾಡಿದವಾಗ ಮಧ್ಯಾಹ್ನ ಡಿಸ್ಕಂಟಿನ್ಯೂ ಮಾಡಬಾರ್ದು ಅನ್ನುವಂತಹ ಒಂದು ಸ್ಪೆಸಿಫಿಕೇಷನ್ ಇರುತ್ತೆ. ಹಾಗಾಗಿ ಕಂಟಿನ್ಯೂಸ್ ಆಗಿ 8 ದಿನ ಚಿಕಿತ್ಸೆ ತೆಗೆದುಕೊಳ್ಳುವುದು ಅನಿವಾರ್ಯ ಹಾಗೂ ಅದನ್ನು ನಾವು ಸಜೆಸ್ಟ್ ಮಾಡ್ತೇವೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಖಂಡಿತವಾಗಿ ನಮ್ಮ ಆಸ್ಪತ್ರೆಯ ನಂಬರಿಗೆ ಕರೆ ಮಾಡಿ ನೀವು ನಿಮ್ಮ ಪ್ರಶ್ನೆಗಳನ್ನು ಕೇಳಿ ಆನ್ಸರನ್ನು ಪಡ್ಕೋಬಹುದು. ಮುಂದಿನ ವಾರ ಮತ್ತೊಂದು ಟಾಪಿಕ್ನೊಂದಿಗೆ ಖಂಡಿತವಾಗಿ ಭೇಟಿಯಾಗೋಣ. ಅಲ್ಲಿ ತನಕ ನಮಸ್ಕಾರ.